ವಿಧಾನಸಭೆ ಉಪಚುನಾವಣೆ ಕಣ ರಂಗೇರಿದೆ. ಕೊತ್ತ ಕೊತ್ತ ಕುದಿತಾ ಇರುವಂತಹ ಕುಂದಗೋಳ ಕಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಶಿವಳ್ಳಿ ಪತ್ನಿ ಕುಸುಮಾ ಪರ ಬಹಿರಂಗ ಸಮಾವೇಶವನ್ನ ಕೂಡ ನಡೆಸಿದ್ರು. ಎಲ್ಲಾ ಭಿನ್ನಾಭಿಪ್ರಾಯ ಬದಿಗೊತ್ತಿ ಕುಸುಮಾ ಗೆಲ್ಲಿಸುವಂತೆ ನಾಯಕರು ಕರೆ ಕೊಟ್ಟಿದ್ದಾರೆ. ಕುಂದಗೋಳ ಕಣದಲ್ಲಿ ಕೈ ಬಲ ಪ್ರದರ್ಶನ, ಘಟಾನುಘಟಿಗಳಿಂದ ಕ್ಯಾಂಪೇನ್. ಕುಂದಗೋಳ ಉಪಚುನಾವಣಾ ಕಣ ರಂಗೇರಿದ್ದು ಕಾಂಗ್ರೆಸ್ ಬಹಿರಂಗ ಸಮಾವೇಶ ನಡೆಸಿತು. ಸಂಶಿಯಲ್ಲಿ ನಡೆದ ದೋಸ್ತಿ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಕೆಲವು ಬಿಜೆಪಿ ಸ್ನೇಹಿತರುಗಳು, ಮುಖಂಡರುಗಳು, ಆದ್ರೆ ನಮ್ಮ ಆಫೀಸರ್ಗಳಿಗೆ ಫೋನ್ ಮಾಡ್ತಾ ಇದ್ದಾರೆ, ಎಂಡಿಗಳಿಗೆ ಫೋನ್ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಗಳು ಫೋನ್ ಮಾಡ್ತಾ ಇದ್ದಾರೆ. 23ಕ್ಕೆ ಬಂದ್ಬಿಟ್ಟು ಕೂತ್ಬಿಟ್ಟು ಕುಚ್ಚಿ ಬಂದ್ಬಿಡ್ತು ಅಂತೇಳಿ ಕನಸಿನಲ್ಲಿ ಸರ್ಕಾರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಚಿಂಚೋಳಿ ಮಹಾಜನತೆ ಇವತ್ತು ಅದಕ್ಕೆ ಉತ್ತರವನ್ನು ಕೊಡಬೇಕು. ಹಣದಲ್ಲಿ, ದರ್ಪದಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬಡವರ ಆಶೀರ್ವಾದ ಇದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತಾವು ತೋರಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು. ಶಿವಳ್ಳಿ ಅವರು 500 ಓಟದಿಂದ ಗೆದ್ದಿರಬಹುದು, ಆದ್ರೆ ಆ ಹೆಸರನ್ನ ಉಳಿಸಬೇಕಾದ್ರೆ ಕುಸುಮಾ ಶಿವಳ್ಳಿ ಅವ್ರನ್ನ 50,000 ಮತದಿಂದ ಗೆಲ್ಲಿಸತಕ್ಕಂತ ಕೆಲಸ ಮಾಡಬೇಕು. ಅದಕ್ಕೇನೆ ಇವತ್ತು ಕಾಂಗ್ರೆಸ್ ಜೆಡಿಎಸ್ ನಾವಿಬ್ರು ಒಂದಾಗಿ ಬಂದಿರತಕ್ಕಂಥದ್ದು. ಕದನ ಕಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ನಾಯಕರ ನಡುವಿನ ಎಲ್ಲ ಭಿನ್ನ ಮತಗಳನ್ನು ಬದಿಗಿಟ್ಟು ಕುಸುಮಾವತಿ ಗೆಲುವಿಗೆ ಸಹಕರಿಸುವಂತೆ ಕರೆ ನೀಡಿದ್ದಾರೆ. ನಾನು ಹೇಳಿದೆ, 56 ಇಂಚಿನ ಎದೆ ಇದ್ರ ಪ್ರಯೋಜನ ಇಲ್ಲಪ್ಪ. ಆ ಎದೆ ಒಳಗಡೆ ಬಡವರು ಪರವಾದಂತ ಹೃದಯ ಇರಬೇಕು, ಆಗ ಮಾತ್ರ ಅದು ಅರ್ಥ ಬರ್ತದೆ. ಬೂಟಾಟಿಕೆ ಹೃದಯ ಅಲ್ಲ ಅದು, ನಿಜವಾಗಿ ಬಡವರಿಗೆ ಸ್ಪಂದಿಸ್ತಕ್ಕಂತ ಹೃದಯ. ಬಿಜೆಪಿ ಅವ್ರಿಗಂತೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವರೆಲ್ಲ ಡೋಂಗಿಗಳು. ಶಿವಳ್ಳಿ ಪಾಪ ಅದರಲ್ಲಿ ಅಪಾರವಾದಂತ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ಈಗ ನೀವೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀರಿ ಅಲ್ವಾ? ಕುಸುಮಾವತಿ ಅವ್ರ ಪರವಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಮಧ್ಯೆ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಒಟ್ಟಿಗೆ ಕಂಡರು. ಆದರೆ ಒಬ್ಬರಿಗೊಬ್ಬರು ಮುಖವನ್ನ ನೋಡದೆ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕಿದ್ರು. ಏನ್ ಸರ್ ಯಾಕಿಂಗಾಯ್ತು ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಗರಂ ಆಗಿದ್ದು ಹೀಗೆ. ನಮ್ಗೆ ಅಸಮಾನ ಆಯ್ತು ಇಲ್ಲಿ ಹೇಳಿಲ್ಲ. ಸೊ ಈಗಾಗಲೇ ಬಹಳ ಸಾರಿ ಅವರು ಉಸ್ತುವಾರಿ ವಹಿಸಿದ್ದಾರೆ ಬಹಳಷ್ಟು ಕಡೆ. ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಮಾಡಿದೀವಿ, ಈಗ ಕೂಡ ಮಾಡ್ತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಯಾರಿಗೆ ಅನುಭವ ಇದೆ, ಸಾಮರ್ಥ್ಯ ಇದೆ, ಅವ್ರಿಗೆ ಮಾಡ್ತಾರೆ, ಅವ್ರ ಕೈ ಕೆಳಗೆಲ್ಲ ನಾವು ಕೆಲಸ ಮಾಡ್ತೀವಿ. ಏ ಮಾತಾಡಿದ್ರೆ ಏನು ಮೈ ಮ್ಯಾಗ ಕೊಡ್ಬೇಕ್ರೆ, ತಲೆಬೇಕು ಕೊಡ್ಬೇಕ್ರೆ ಅವ್ರಿಗೇನ, ಅದೆಲ್ಲ ಸ್ವಾಭಾವಿಕ. ಅಷ್ಟು ಅವಶ್ಯಕತೆ ಇಲ್ಲ, ಪ್ರೀತಿ ವಿಶ್ವಾಸ ಇದ್ದೇ ಇರ್ತೈತಿ, ಒಂದೇ ಪಕ್ಷದಲ್ಲಿ ಇದ್ದೀವಿ. ಸೊ ಆ ರೀತಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವು ಒಳ್ಳೆ ಸಂಬಂಧದ ಇದ್ದೀವಿ. ಕುಂದಗೋಳದ ಕಥೆ ಇದಾದ್ರೆ ಚಿಂಚೋಳಿಯಲ್ಲೂ ಕ್ಯಾಂಪೇನ್ ಭರದಿಂದ ಸಾಗಿದೆ. ಬಿಜೆಪಿ ಅಭ್ಯರ್ಥಿ ಅವಿನಾಶ್ ಜಾಧವ್ ಪ್ರಚಾರ ಮಾಡಿದ್ರು, ವಿವಿಧ ತಾಂಡಗಳಿಗೆ ಭೇಟಿ ಕೊಟ್ಟು ಕ್ಯಾಂಪೇನ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೈತ್ರಿ ಸರ್ಕಾರಕ್ಕೆ ಕಂಟಕ ಬಂದ್ರೆ ಸಾಕು, ಗೌಡರ ಕುಟುಂಬ ದೇವರ ಮೊರೆ ಹೋಗುತ್ತೆ, ಹೋಮ ಹವನ ಪೂಜೆಯಲ್ಲಿ ನಿರತವಾಗುತ್ತೆ. ಇವತ್ತು ದೊಡ್ಡಗೌಡರ ಕುಟುಂಬ ಶಕ್ತಿ ದೇವರ ಮೊರೆ ಹೋಗಲಿದೆ. ಇನ್ನೊಂದ್ ಕಡೆ ಯಡಿಯೂರಪ್ಪ ಕೂಡ ದೇವರೇ ಕಾಪಾಡಪ್ಪ ಅಂತಿದ್ದಾರೆ. ಅಮಾವಾಸ್ಯೆ ಬಂದಾಗೆಲ್ಲ ಗೌಡರ ಕುಟುಂಬದ ಪೂಜೆ, ಆಪರೇಷನ್ ಕಮಲ ಶುರುವಾದಾಗ್ಲೂ ಹೋಮ ಹವನ, ಕುರ್ಚಿಗೆ ಕಂಟಕ ಬಂದಾಗ್ಲೂ ಹೋಮ ಹವನ. ಆಪರೇಷನ್ ಕಮಲ ಶುರುವಾದಾಗ ಸಿಎಂ ಕುರ್ಚಿಯಲ್ಲಿದ್ದ ಕುಮಾರಸ್ವಾಮಿ ಶೃಂಗೇರಿ ಕಟೀಲು ಸೇರಿ ಹಲವೆಡೆ ಪೂಜೆ ಪುನಸ್ಕಾರ ಹೋಮ ಹವನ ನಡೆಸಿದ್ದು ಎಲ್ಲರಿಗೂ ಗೊತ್ತು. ಈಗ ಮತ್ತೆ ಮೈತ್ರಿ ಸರ್ಕಾರದ ಬುಡ ಅಲುಗಾಡ್ತಿದೆ ಅಂತ ಗೊತ್ತಾದ್ಮೇಲೆ ದೊಡ್ಡಗೌಡರ ಕುಟುಂಬ ಶಕ್ತಿ ದೇವರುಗಳ ಮೊರೆ ಹೋಗಿದೆ. 5 ದಿನಗಳಿಂದ ಉಡುಪಿಯಲ್ಲಿ ಪ್ರಕೃತಿ ಚಿಕಿತ್ಸೆ ಪಡೆಯುತ್ತಿದ್ದ ಸಿಎಂ ಕುಮಾರಸ್ವಾಮಿ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕಮ್ಮರಡಿ ಬಳಿಯ ಗುಡ್ನಳ್ಳಿ ಗ್ರಾಮದಲ್ಲಿ ಬೀಡು ಬಿಟ್ಟಿದೆ. ಉಮಾ ಮಹೇಶ್ವರಿ ದೇವಾಲಯದಲ್ಲಿ ಯಾಗದ ಸಂಕಲ್ಪ ಮಾಡಿದ್ದು ನದಿಯಲ್ಲಿ ಸಿಎಂ ಕುಮಾರಸ್ವಾಮಿ ಪುಣ್ಯ ಸ್ನಾನ ಮಾಡಿದ್ರು. ಆದ್ರೆ ಮಾಧ್ಯಮದವರನ್ನ ದೂರವಿಟ್ರು, ಸಾರ್ವಜನಿಕರು ಭಕ್ತರನ್ನು ದೂರವಿಟ್ರು, ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿದ್ರು. ತುಂಗಾ
ತೀರದ ದೇವಸ್ಥಾನ ಮುಂದೆ ಗಣಪತಿ ಹೋಮ, ರುದ್ರಯಾಗ, ಉಮಾಮಹೇಶ್ವರಿ ಯಾಗದ ಸಂಕಲ್ಪವನ್ನು ಕುಮಾರಸ್ವಾಮಿ, ರೇವಣ್ಣ, ದೇವೇಗೌಡರ ಕುಟುಂಬ ನೆರವೇರಿಸುತ್ತಿದೆ. ನಿನ್ನೆ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪೂಜೆ, ಹೋಮ, ಹವನ ನಡೆಸಿದ್ರು. ಇವತ್ತು ಶನಿವಾರ, ಜೊತೆಗೆ ಅಮಾವಾಸ್ಯೆ ಆಗಿರೋದ್ರಿಂದ ಇಂದು ಸಂಕಲ್ಪ ಮಾಡಿರೋ ದೇವಾಲಯದಲ್ಲಿ ಯಾಗ ಪೂರ್ಣಾಹುತಿ ನಡೆಯಲಿದೆ. ಉಮಾಮಹೇಶ್ವರಿ ಯಾಗ ಶತ್ರು ಸಂಹಾರ, ಯಶಸ್ಸು ಹಾಗೂ ಶ್ರೇಯಸ್ಸಿಗಾಗಿ ನಡೆಸುವ ಯಾಗವಾಗಿದೆ. ಈ ಉಮಾಮಹೇಶ್ವರಿ ದೇವಾಲಯ ದೈವಜ್ಞ ಸೋಮಾಯಾಜಿಯವರ ಪೂರ್ವಿಕರಿಂದ ನಿರ್ಮಾಣವಾದ ದೇವಾಲಯ. ಇಂದಿನ ಪೂಜೆ ಕೂಡ ಅದೇ ಕುಟುಂಬದ ಗಣೇಶ್ ಸೋಮಾಯಾಜಿಯವರ ಆದೇಶದ ಮೇರೆಗೆ ನಡೆಯುತ್ತಿದೆ. ಪೂಜೆಯ ಸ್ಥಳಕ್ಕೆ ಹೋಗಿ ವಾಪಸ್ ಬಂದ ಸ್ಥಳೀಯ ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ, ದೇವೇಗೌಡರ ಆರೋಗ್ಯ ವೃದ್ಧಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಪೂಜೆ ನಡೀತಿದೆ ಅಂದರು. ಆರೋಗ್ಯ ಎಲ್ಲ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ, ಯಾವುದೇ ಕಂಟಕ ಬಾಧೆ ಎಲ್ಲ ಒಳ್ಳೇದಾಗ್ಲಿ ಅಂತ. ನಾಳೆ ಅಮಾವಾಸ್ಯೆ, ಅದು ಅಲ್ಲದೆ ನದಿ ದಡದಲ್ಲಿ ಪೂಜೆ ಮಾಡ್ತಿರೋದು, ಏನು ವಿಶೇಷತೆ? ದೇವಗುಡಿಗೆ ಆರೋಗ್ಯ, ಈಗ ಕಂಟಕ ಅಂತ ಇರ್ತದಲ್ರಿ, ಕಂಟಕ ಪರಿಹಾರಕ್ಕೆ ದೇವೇಗೌಡರಿಗೋಸ್ಕರ ಪೂಜೆ, ಇನ್ಯಾವುದಕ್ಕೆ ಅಧಿಕಾರ ಮತ್ತೊಂದು ಮುಂದುವರಿಸಲ್ಲ. ಮೈತ್ರಿ ಸರ್ಕಾರದ ಸದಸ್ಯರಾಗಿರೋ ಶಾಸಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ, ಮೇ 23ಕ್ಕೆ ರಾಜಕೀಯ ಬದಲಾವಣೆ, ಬಿಜೆಪಿ ನಾಯಕರು ಕೊಡ್ತಿರೋ ಹೇಳಿಕೆ ಸಿಎಂ ಕುಮಾರಸ್ವಾಮಿ ನಿದ್ದೆಗೆಡಿಸಿದ್ರೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಇವತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.